ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ನಾನು ನಿಮಗೆ ಒಂದು ದೇವಸ್ಥಾನ ಅಂದರೆ ಈ ಹಿಂದೆ ಸಾವಿರ ವರ್ಷಗಳ ಹಿಂದೆ ಹೋಗಿರುವ ದೇವಸ್ಥಾನ ಅದು. ಆದರೆ ಇವಾಗ ಅದು ಎಲ್ಲ ಬಿದ್ದೋಗಿದೆ ಅನಿಸುತ್ತೆ, ಮತ್ತು ನಶಿಸಿ ಸಹಿತ ಹೋಗಿದೆ. ಅಲ್ಲಿ ನಾನು ಹೋಗಿ ಆ ಗ್ರಾಮಕ್ಕೆ ಹೋಗಿ ಭೇಟಿ ನೀಡಿದಾಗ ಆ ದೇವಸ್ಥಾನ ಇವಾಗಿಲ್ಲ. ಅಲ್ಲಿ ನನಗೆ ಒಂದಿಷ್ಟು ಪುರಾವೆಗಳು ಸಿಕ್ತು, ಅಂದರೆ ಪುರಾವೆಗಳು ಅಂತಂದರೆ ನಮಗೆ ಒಂದಿಷ್ಟು ಸಾಕ್ಷಿಗಳು ಸಿಕ್ತು. ಅಲ್ಲಿ ದೇವಸ್ಥಾನ ಇದೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಸಹಿತ ನನಗೆ ಸಿಕ್ತು. ಅದ್ರ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಅದು ದಾವಣಗೆರೆಯಲ್ಲಿದೆ. ನಾನು ದಾವಣಗೆರೆಯಲ್ಲಿ ವಾಸವಾಗಿದ್ದರಿಂದ ಸುತ್ತಮುತ್ತಲಿನ ಪ್ರದೇಶಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದರಿಂದ ಈ ದೇವಸ್ಥಾನವನ್ನು ಹುಡ್ಕೊಂಡು ಹೋಗಿದ್ದೆ. ಆದರೆ ಆ ದೇವಸ್ಥಾನ ನನಗೆ ಸಿಕ್ಕಿಲ್ಲ. ಆದರೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಸಾಕ್ಷಿ ಸಹ ನನಗೆ ಸಿಕ್ತು. ಅದ್ರ ಬಗ್ಗೆ ನಾನು ಇನ್ನೇನು ಹೇಳಕ್ಕೆ ಬಂದಿದ್ದೀನಿ. ಆ ದೇವಸ್ಥಾನ ಯಾವುದಪ್ಪ, ಏನು, ಯಾರು ಕಟ್ಟಿದ್ದು, ಏನು ಕಟ್ಟಿದ್ದು, ಹೇಗೆ ಕಟ್ಟಿದ್ರು ಅನ್ನೋದು ಹೇಳೋಕ್ಕಿಂತ ಮುಂಚೆ ಆ ದೇವಸ್ಥಾನದ ಮೇನ್ ಸಾಮ್ರಾಜ್ಯ, ಅಂದರೆ ಕಟ್ಟಿರುವ ಸಾಮ್ರಾಜ್ಯದ ಬಗ್ಗೆ ನಾನು ಒಂದಿಷ್ಟು ಮಾಹಿತಿ ಕೊಡ್ತೀನಿ. ಆ ಸಾಮ್ರಾಜ್ಯ ಯಾವುದಪ್ಪ ಅಂತಂದರೆ ಹೊಯ್ಸಳ ಸಾಮ್ರಾಜ್ಯ. ನಿಮಗೆಲ್ಲ ಗೊತ್ತಿದೆ, ಸುಮಾರು 400 ವರ್ಷದಿಂದ 500 ವರ್ಷಗಳ ಕಾಲ ಆಳಿದಂತಹ ಸಾಮ್ರಾಜ್ಯ ಅಂದರೆ ಹೊಯ್ಸಳರ ಸಾಮ್ರಾಜ್ಯ. ಕಲೆ, ಶಿಲ್ಪಕಲೆ, ಸಂಗೀತ, ನೃತ್ಯಕ್ಕೆ ಒತ್ತು ನೀಡಿದಂತಹ, ಅಂದರೆ ಉತ್ತಮವಾಗಿ ಒತ್ತು ನೀಡಿದಂತಹ ಒಂದು ಸಾಮ್ರಾಜ್ಯ ಅಂದರೆ ಹೊಯ್ಸಳ ಸಾಮ್ರಾಜ್ಯ. ಅದು ಹೇಗೆ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತು ಹೊಯ್ಸಳ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅಂತ. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಸ್ಥಾಪನೆಯಾದ ಇದು ಸಾಮ್ರಾಜ್ಯ. ಒಬ್ಬ ಸಾಮಾನ್ಯ ಅಂದರೆ ಮಲೆನಾಡಿನ ಅಂಗಡಿ ಎಂಬ ಊರಿನಲ್ಲಿ ಆ ವ್ಯಕ್ತಿ ಮತ್ತು ಆ ಮನುಷ್ಯ ಇದ್ದ, ಸಾಮಾನ್ಯ ಪ್ರಜೆ ಅಥವಾ ವ್ಯಕ್ತಿಯಿಂದ ಈ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಇಡೀ ದಕ್ಷಿಣ ಭಾರತದಲ್ಲೇ ಹೆಸರಾಂತ ಮತ್ತು ಇಡೀ ಪ್ರಪಂಚದಲ್ಲೇ ಶಿಲ್ಪಕಲೆಗೆ ಒತ್ತು ನೀಡಿದಂತಹ ಒಬ್ಬ ದೊಡ್ಡ ಸಾಮ್ರಾಜ್ಯ ಅಂತ ಅಂದರೆ ಹೊಯ್ಸಳ ಸಾಮ್ರಾಜ್ಯ. ಒಬ್ಬ ಸಾಮಾನ್ಯ ಮನುಷ್ಯನಿಂದ ಅದು ಪ್ರಾರಂಭ ಆಯಿತು. ಅದು ಹೇಗಪ್ಪ ಪ್ರಾರಂಭ ಆಯಿತು ಅಂತ, ಒಂದು ದಿನ ಒಂದು ಊರಿನಲ್ಲಿ, ಅಂದರೆ ಅಂಗಡಿ ಎಂಬ ಊರಿನಲ್ಲಿ, ಮಲೆನಾಡಿನ ಒಂದು ಅಂಗಡಿ ಎಂಬ ಊರಿನಲ್ಲಿ ಸುದತ್ತ ಮಹರ್ಷಿಗಳು, ಜೈನ ಮಹರ್ಷಿಗಳು ವಿದ್ಯಾರ್ಥಿಗಳ ಜೊತೆಗೆ ಗುರುಗಳಾಗಿ ಅವರಿಗೆ ಪಾಠ ಹೇಳ್ಕೊಡ್ತಾ ಇರ್ತಾರೆ. ಆ ಪಾಠ ಹೇಳಿಕೊಡ್ಬೇಕಾದ್ರೆ ಒಂದು ಹುಲಿ ಆ ಪ್ರದೇಶಕ್ಕೆ ಬರುತ್ತೆ, ಆ ಅಂಗಡಿ ಎಂಬ ಊರಿಗೆ ಪ್ರದೇಶದಲ್ಲಿ ಜನ ಎಲ್ಲ ಓಡೋಗ್ತಾರೆ. ಆದರೆ ಸುದತ್ತ ಮಹರ್ಷಿಗಳು ಆ ವಿದ್ಯಾರ್ಥಿಗಳನ್ನು ಕಾಪಾಡ್ತಾರೆ. ಕಾಪಾಡುತ್ತಾ ಸಳ ಎಂಬ ವಿದ್ಯಾರ್ಥಿ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಅದೇ ರಸ್ತೆಯಲ್ಲಿ ಬರ್ತಿರುವಾಗ ಆ ಹುಲಿಯನ್ನು ನೋಡಿ, ಸುದತ್ತ ಮಹರ್ಷಿಗಳು ಅವನನ್ನು ನೋಡಿ ಸಳ ಈ ಹುಲಿಯನ್ನು ಇಂದ ನಮ್ಮನ್ನು ಕಾಪಾಡುವಂತ ಕೇಳ್ಕೊತಾರೆ. ಅದೇ ಸಮಯದಲ್ಲಿ ಸಳನು ಆ ಹುಲಿಯನ್ನು ಭೇದಿಸ್ತಾನೆ. ಭೇದಿಸ್ತಾ ಇದ್ದಾಗ ಸುದತ್ತ ಮಹರ್ಷಿಗಳು ತಮ್ಮಲ್ಲಿದ್ದಂತಹ ಒಂದು ಕತ್ತಿಯನ್ನು ಹೊಯ್ಸುತ್ತಾರೆ. ಎಸೆದುಬಿಟ್ಟು ಒಂದು ಮಾತನ್ನು ಹೇಳ್ತಾರೆ, ಏನಂತ ಹೇಳ್ತಾರೆ, ಹೊಯ್ ಸಳ ಅಂತಾರೆ. ಹೊಯ್ ಅಂತ ಅಂದರೆ ಹೊಡಿ ಸಳ, ಅವನ ಹೆಸರು ಸಳನ ಇದ್ದರಿಂದ ಹೊಯ್ ಸಳ ಅಂತ ಹೇಳಿದಾಗ ಹೊಯ್ಸಳ ಅಂತ ಆ ಹೆಸರು ಬಂತು. ಅದೇ ಆ ಸಾಮ್ರಾಜ್ಯದ ಹೆಸರು. ಇದನ್ನು ಸಳ ಎಂಬ ಸಾಮಾನ್ಯ ವ್ಯಕ್ತಿಯಿಂದ ಪ್ರಾರಂಭ ಆಯಿತು. ಹೀಗೆ ಒಬ್ಬ ಸಾಮಾನ್ಯ ಮನುಷ್ಯನಾದ ಸಳನಿಂದ ಪ್ರಾರಂಭ ಆದ ಈ ಸಾಮ್ರಾಜ್ಯ ರೂಪಕಾಮ ಇವರು ಪ್ರಾರಂಭ ಮಾಡಿದ್ರು ಅಂತಲೂ ಇದೆ ಒಂದೊಂದಿಷ್ಟು ಬುಕ್ಕಲ್ಲಿ. ಅದರ ನಂತರ ಬಂದರು ವಿಷ್ಣುವರ್ಧನ್, ವಿನಯಾದಿತ್ಯ, ವೀರಬಲ್ಲಾಳ 1, ವೀರಬಲ್ಲಾಳ 2, ಒಳ್ಳೊಳ್ಳೆಯ ರಾಜರು ಇಡೀ ನಮ್ಮ ದಕ್ಷಿಣ ಭಾರತವನ್ನು ಒಂದಿಷ್ಟು ದಿನ ಕಾಲ ಚೆನ್ನಾಗಿ ಆಳ್ವಿಕೆ ಮಾಡಿ, ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ಹೊಯ್ಸಳ ಸಾಮ್ರಾಜ್ಯದವರು ನಿರ್ಮಿಸಿರುವ ದೇವಸ್ಥಾನಗಳಲ್ಲಿ, ಅಂದರೆ 1541 ದೇವಸ್ಥಾನಗಳಲ್ಲಿ ಸುಮಾರು 452 ದೇವಸ್ಥಾನಗಳು ಮಾತ್ರ ಈಗ ಉಳಿದುಕೊಂಡಿದ್ದಾವೆ. ನನಗೆ ಸಿಕ್ಕ ಮಾಹಿತಿಯ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, 1521 ದೇವಸ್ಥಾನದಲ್ಲಿ 452 ದೇವಸ್ಥಾನ ಮಾತ್ರ ಇವಾಗ ನಾವು ನೋಡಕ್ಕೆ ಸಿಗೋದು. ಇನ್ನು ಉಳಿದವೆಲ್ಲ ಏನಾಗಿದ್ದಾವೆ ಅಂತ ನೀವು ಕೇಳ್ಬೋದು. ನಿಮಗಾಗಲೇ ಗೊತ್ತಾಗಿರ್ಬೋದು, ಉತ್ತರ ಭಾರತದಿಂದ ಬಂದ ರಾಜರಿಂದ ಅವು ನಶಿಸಿ ಹೋಗಿರ್ಬೋದು ಅಥವಾ ಮಣ್ಣಿನಲ್ಲಿ ಮುಚ್ಚೋಗಿರ್ಬೋದು, ಒಟ್ಟು ಏನೋ ಆ ಪ್ರಕಾರ ಆಗಿರ್ಬೋದು. ಹೊಯ್ಸಳ ಸಾಮ್ರಾಜ್ಯದಲ್ಲಿ ಮೊದಲು ಬೇಲೂರು ರಾಜಧಾನಿಯಾಗಿ ಮಾಡಿಕೊಂಡಿದ್ರು. ವಿಷ್ಣುವರ್ಧನ, ಹೊಯ್ಸಳರ ರಾಜನಾದ ವಿಷ್ಣುವರ್ಧನ ಬಂದ ನಂತರ ಬೇಲೂರಿನಿಂದ ಹಳೇಬೀಡಿಗೆ ವರ್ಗಾಯಿಸಿಕೊಂಡ್ರು ರಾಜಧಾನಿಯನ್ನು. ನಿಮಗೆಲ್ಲ ಗೊತ್ತಾಗಿರ್ಬೋದು ಬೇಲೂರಿನಲ್ಲಿ ಚನ್ನಕೇಶವ ಮೂರ್ತಿ ದೇವಸ್ಥಾನ ನೀವೆಲ್ಲ ನೋಡಿದಿರಿ, ಎಂಥ ಚೆನ್ನಾಗಿದೆ ರೀ ಆ ದೇವಸ್ಥಾನ, ಆ ಕೆತ್ತನೆಗಳು ನೀವೆಲ್ಲ ನೋಡಿದಿರಿ. 1117 ಇಸವಿಯಲ್ಲಿ ಪ್ರಾರಂಭವಾದ ದೇವಸ್ಥಾನ ಅದು. ನೀವು ಬೇಲೂರಿನ ಚನ್ನಕೇಶವನ ದೇವಸ್ಥಾನವನ್ನು ನೋಡೇ ನೋಡಿರ್ತೀರಾ,
ಸುಮಾರು 93 ವರ್ಷ ಅಂದರೆ ಸುಮಾರು 90 ರಿಂದ 110 ವರ್ಷಗಳ ಕಾಲ ಆ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಆಗಿತ್ತು. ಅದಾದ ನಂತರ ಹಳೆಬೀಡು ನೀವು ನೋಡಿದಿರಲ್ಲ, ಎರಡು ದೇವಸ್ಥಾನ ಇದ್ದಾವೆ, ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ. ಎರಡು ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಸುಮಾರು 190 ವರ್ಷಗಳ ಕಾಲ ಆಗಿತ್ತು ಅಂತ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಆ ಎರಡು ದೇವಸ್ಥಾನ. ನೀವು ಯಾರು ನೋಡಿಲ್ಲ ಅಂದರೆ ನೀವು ನೋಡಲೇಬೇಕು. ಅಷ್ಟು ಚೆನ್ನಾಗಿರುವ ದೇವಸ್ಥಾನವನ್ನು ನಾವು ನೋಡಲಿಕ್ಕೆ ಚಾನ್ಸೇ ಇರಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಎಲ್ಲ ಕೆತ್ತನೆಗಳು ಮಾಡಿದ್ದಾರೆ, ಮಹಾಭಾರತ, ರಾಮಾಯಣ, ರಾವಣ ಕೈಲಾಸ ಪರ್ವತವನ್ನು ಎತ್ತಿರುವಂತಹ ಕೆತ್ತನೆಗಳನ್ನು ಮಾಡಿದ್ದಾರೆ. ಕೃಷ್ಣಾರ್ಜುನರ ಯುದ್ಧ ಮಾಡುತ್ತಿರುವ ಅಂದರೆ ಕರ್ಣನ ಜೊತೆಗೆ ಯುದ್ಧ ಮಾಡ್ತಿರುವ ಒಂದು ಇದನ್ನು ಕೆತ್ತನೆಯನ್ನು ಮಾಡಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಷಣ್ಮುಖ ಇವರೆಲ್ಲವನ್ನು ಕೆತ್ತನೆಗಳನ್ನು ಮಾಡಿದ್ದಾರೆ. ಆನೆಗಳು ಸಾಲುಗಳನ್ನು ಮಾಡಿದ್ದಾರೆ. ಆನೆಗಳು ಸಾಲನ್ನು 477 ಸಾಲುಗಳು ಮತ್ತು ಒಂದು ಸೈಡ್ ಇದ್ದರೆ ಇನ್ನೊಂದು ಸೈಡ್ 1248 ಸಾಲುಗಳನ್ನು ಮಾಡಿದ್ದಾರೆ. ಹೀಗೆ ಬೇರೆ 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 ಸಾಲುಗಳನ್ನು ಮಾಡಿದ್ದಾರೆ. ಕುದುರೆ, ಆನೆ, ಬೇರೆ ಬೇರೆ ಕೆತ್ತನೆಗಳನ್ನು ಮಾಡಿದ್ದಾರೆ. ನೀವು ಆ ಕಡೆ ಹೋದರೆ ಶಿಲಾಬಾಲಕಿಯರ ಕೆತ್ತನೆಗಳನ್ನು ಮಾಡಿದ್ದಾರೆ. ಹೀಗೆ ಹೊಯ್ಸಳ ಸಾಮ್ರಾಜ್ಯ ಒಬ್ಬ ಸಾಮಾನ್ಯ ಸಳನಿಂದ ಪ್ರಾರಂಭವಾದ ಇದು. ಅವರ ಲಾಂಛನ ಸಹಿತ ಸಿಂಹನನ್ನು ಕೊಲ್ಲುತ್ತಿರುವ ಒಬ್ಬ ವ್ಯಕ್ತಿ ಅದೇ ಸಳ, ಹೊಯ್ಸಳ. ಹಾಗಾಗಿ ಆ ಲಾಂಛನ ಸಹಿತ ನೀವೆಲ್ಲರೂ ನೋಡಿದಿರಾ. ನೀವು ನೋಡಿಲ್ಲ ಅಂತಂದರೆ ಹಳೇಬೀಡು ಮತ್ತು ಬೇಲೂರಿನಲ್ಲಿ ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ, ಎಂಟ್ರೆನ್ಸಲ್ಲೇ ಆ ಕೆತ್ತನೆಯನ್ನು ಮಾಡಿಟ್ಟಿದ್ದಾರೆ. ನೀವು ನೋಡಲೇಬೇಕಾದಂತಹ ಒಂದು ದೇವಸ್ಥಾನಗಳು ಅವೆರಡು, ಹಳೇಬೀಡು ಮತ್ತು ಬೇಲೂರಿನಲ್ಲಿರುವ ದೇವಸ್ಥಾನವನ್ನು ನೀವು ನೋಡಲೇಬೇಕು. ಬೇಲೂರಿನಲ್ಲಿ ಚನ್ನಕೇಶವನ ದೇವಸ್ಥಾನವನ್ನು, ಕೇಶವ ಆ್ಯಕ್ಚುಲಿ ಮೂರ್ತಿ ಅದರ ಹೆಸರು, ಆದರೆ ಚನ್ನಕೇಶವ ಅಂದರೆ ಅಷ್ಟು ಚೆನ್ನಾಗಿದ್ದಾನೆ ಅವನು ನೋಡಲಿಕ್ಕೆ, ಆ ದೇವರನ್ನು ನೋಡೋಕ್ಕೆ ಅಷ್ಟು ಚೆನ್ನಾಗಿರೋದಕ್ಕೆ ಚನ್ನಕೇಶವ ಅಂತ ಹೆಸರಿಟ್ಟಿದ್ದಾರೆ. ಆಮೇಲೆ ಹೊಯ್ಸಳೇಶ್ವರ, ಶಾಂತಲೇಶ್ವರ ರಾಜರ ಮತ್ತು ಮಹಾರಾಜರ ಹೆಸರಿಟ್ಟಿದ್ದಾರೆ. ಹೊಯ್ಸಳೇಶ್ವರ ಹೊಯ್ಸಳ ಸಾಮ್ರಾಜ್ಯದಿಂದ ಹೊಯ್ಸಳೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ಶಾಂತಲೇಶ್ವರ ಅಂತಂದರೆ ವಿಷ್ಣುವರ್ಧನ ಧರ್ಮಪತ್ನಿಯಾದ ಶಾಂತಲಾ ದೇವಿಯ ಸಮ್ಮುಖದಲ್ಲಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದರಿಂದ ಶಾಂತಲೇಶ್ವರ ಅಂತ ಹೆಸರಿಟ್ಟಿದ್ದಾರೆ. ತುಂಬ ಚೆನ್ನಾಗಿರುವ ದೇವಸ್ಥಾನಗಳು, ನೀವು ಕಂಬಗಳನ್ನು ನೋಡ್ಬೋದು, ಬೇರೆ ಬೇರೆ ಕೆತ್ತನೆಗಳನ್ನು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ ನಾವು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಇವನ್ ನಾವು ಪೇಪರ್ ಪೆನ್ ಹಿಡಿದು ಆ ಮೂರ್ತಿಗಳನ್ನು ಕೆತ್ತನೆಯಲ್ಲಿ ಬಿಡು, ಅದು ಕೆತ್ತನೆ ದೂರದ ಮಾತು, ಅದು ಕೆತ್ತನೆ ಮತ್ತು ಆ ಸ್ಟ್ರಕ್ಚರ್ಸ್ನ ನಾವು ಪೆನ್ನಲ್ಲಿ ಪೇಪರಲ್ಲಿ ಸಹಿತ ನಾವು ಡ್ರಾಯಿಂಗ್ ಮಾಡೋಕ್ಕೆ ಬರಲ್ಲ. ಅಂಥ ಚೆನ್ನಾಗಿರುವ ಕೆತ್ತೆಗಳನ್ನು ಮಾಡಿಬಿಟ್ಟು ಹಳಬರು ನಮ್ಮ ಆ್ಯಸಿಸ್ಟರ್ಸು ಬಿಟ್ಟೋಗಿದ್ದಾರೆ. ನಾವು ನನ್ನೆಲ್ಲ ಉಳಿಸ್ಕೋಬೇಕು. ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ದಾವಣಗೆರೆಯಲ್ಲಿ ನಾನಿರೋದ್ರಿಂದ, ದಾವಣಗೆರೆ ತಾಲೂಕಿನ ಸುತ್ತಮುತ್ತಲಿನ ದೇವಸ್ಥಾನಗಳ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದರಿಂದ ನಾನು ಒಂದು ದೇವಸ್ಥಾನವನ್ನು ಹುಡ್ಕೊತ ಹೋದೆ. ಅದು ಯಾರು ನಿರ್ಮಾಣ ಮಾಡಿದ್ದು ಅಂದರೆ ಹೊಯ್ಸಳರು ನಿರ್ಮಾಣ ಮಾಡಿರೋ ಒಂದು ದೇವಸ್ಥಾನವನ್ನು ಹುಡ್ಕೊತ ಹೋದಾಗ ನನಗೆ ಸಿಕ್ಕಿದ್ದು ನಶಿಸಿ ಹೋಗಿರುವ ಅಂದರೆ ಆಗಲೇ ಕೊನೆಯ ಹಂತದಲ್ಲಿರುವ ಒಂದಿಷ್ಟು ಕೆತ್ತನೆಗಳು. ಆ ಗ್ರಾಮ ಯಾವುದಪ್ಪ ಅಂತಂದರೆ ಬಾಡ ಗ್ರಾಮ, ದಾವಣಗೆರೆ ತಾಲೂಕು. ಬಾಡ ಗ್ರಾಮ ತುಂಬ ಜನರಿರುವ ಒಂದು ವಾಸಸ್ಥಾನವಾಗಿದೆ. ಅಲ್ಲಿ ಕೃಷಿ ಮತ್ತು ಬೇರೆ ಭತ್ತ ಇವನ್ನೆಲ್ಲ ಬೆಳೀತಾರೆ. ಚೆನ್ನಾಗಿರೋ ಗ್ರಾಮ ಅದು. ಆದರೆ ನನಗೆ ಒಂದು ದೇವಸ್ಥಾನವನ್ನು ಹುಡುಕ್ತಾ ಹೋದಾಗ ಆ ದೇವಸ್ಥಾನ ನನಗೆ ಸಿಗಲಿಲ್ಲ. ಸುಮಾರು 1000 ವರ್ಷಗಳ ಹಿಂದೆ ನಿರ್ಮಿಸಿದ್ದು ಅದು, ಆ ದೇವಸ್ಥಾನ ಅದು. ಆದರೆ ಆ ದೇವಸ್ಥಾನ ನನಗೆ ಸಿಗಲಿಲ್ಲ. ಒಂದಿಷ್ಟು ಸಾಕ್ಷಿಗಳು ಸಿಕ್ತು ಆ ದೇವಸ್ಥಾನಗಳಿಗಿರೋದಕ್ಕೆ. ಅದು ಸಹಿತ ನಾನು ನಿಮಗೆ ಫೋಟೋಸ್ ಹಾಕ್ತೀನಿ. ಏನೇನು ಫೋಟೋಸಪ್ಪ ಹಾಕ್ತೀನಿ ಅಂತಂದರೆ, ನನಗೆ ಸಿಕ್ಕಂತಹ ಒಂದು ಅಲ್ಲಿ ಚನ್ನಕೇಶವನ ಒಂದು ವಿಗ್ರಹ ಇರುವ ಒಂದು ದೇವಸ್ಥಾನ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿಗಳು ಸಿಕ್ತು. ಅದು ಹೇಗೆ ಸಿಕ್ತಪ್ಪ ಅನ್ನೋದಕ್ಕೆ, ಅಲ್ಲಿ ಇತ್ತು ಅನ್ನೋದಕ್ಕೆ ಏನಪ್ಪ ನನಗೆ ಸಿಕ್ಕಿದ್ದ ಸಾಕ್ಷಿ ಅಂತಂದರೆ, ಒಂದು ರಸ್ತೆಯ ಬದಿಯಲ್ಲಿ ಗರುಡ ಮೂರ್ತಿ ಅಂದರೆ ವಿಷ್ಣುವಿನ ವಾಹನವಾದ ಗರುಡ ಮೂರ್ತಿಯನ್ನು ಕೆತ್ತಿಟ್ಟಿದ್ದಾರೆ. ಆಮೇಲೆ ಹನುಮಂತ ದೇವಸ್ಥಾನ ಇದೆ ಆ ಗ್ರಾಮದಲ್ಲಿ, ಬಾಡ ಗ್ರಾಮದಲ್ಲಿ ಹನುಮಂತ ದೇವಸ್ಥಾನದಲ್ಲಿ ಅಲ್ಲಿ ಹಳೆಯದಾದ ಒಂದಿಷ್ಟು 4-5 ವಿಗ್ರಹಗಳನ್ನು ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದು ನಾನು ನಿಮಗೆ ಹೇಳ್ತಿದ್ದೀನಿ, ಅಲ್ಲಿ ಒಂದು ತಿಪ್ಪೆಯಲ್ಲಿ ಇದೆ, ಆ ತಿಪ್ಪೆಯಲ್ಲಿ ಒಂದು ಶಾಸನ ಸಹಿತ ಇದೆ. ಆ ಶಾಸನ ನನಗೆ ಓದಕ್ಕೆ ಬರಲಿಲ್ಲ, ಬಟ್ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಆ ವಿಡಿಯೋ ಸಹಿತ ನಾನು ಹಾಕ್ತೀನಿ, ವಿಡಿಯೋ ತಗೊಂಬಂದಿದ್ದೀನಿ, ಆ ವಿಡಿಯೋ ಹಾಕ್ತಿದ್ದೀನಿ. ನನಗೆ ತುಂಬ ಬೇಜಾರಾಗಿದೆ ಅದನ್ನು ನೋಡ್ಬಿಟ್ಟು, ಯಾಕಂದರೆ ಸುಮಾರು 1000 ವರ್ಷಗಳ ಹಿಂದೆ ಹೊಯ್ಸಳರು ನಿರ್ಮಿಸಿರುವ, ಹೊಯ್ಸಳರೇ ನಿರ್ಮಿಸಿದ್ರು, ಯಾಕಂದರೆ ಚನ್ನಕೇಶವನ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಅಲ್ಲಿ ಒಂದಿಷ್ಟು ಸಾಕ್ಷಿಗಳು. ನಾವು ಗರುಡ ನೋಡಿದ್ಕೊಳ್ಳೆ ಗೊತ್ತಾಯಿತು ಇಲ್ಲಿ ಚನ್ನಕೇಶವನ ದೇವಸ್ಥಾನ ಇದ್ದೇ ಇದೆ ಅಂತ. ಹಾಗಾಗಿ ಅಲ್ಲಿ
ಆ ತಿಪ್ಪೆಯಲ್ಲಿ ಬಿದ್ದಂತಹ ಆ ಶಾಸನ ನೋಡಿ ನನಗೆ ತುಂಬ ಬೇಜಾರಾಯಿತು. ನಾನು ಗ್ರಾಮಸ್ಥರನ್ನು ಮತ್ತು ಸರ್ಕಾರದವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ, ಕೋರಿಕೆಯನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಆ ದೇವಸ್ಥಾನದ ಶಾಸನಕ್ಕೂ ಮತ್ತು ಆ ಗರುಡ ಮೂರ್ತಿಗೂ ಒಂದು ಸ್ಥಾನವನ್ನು ಕೊಡಿ, ಯಾವ್ದಾರ ಒಂದು ದೇವಸ್ಥಾನದಲ್ಲಿಟ್ಟು ಪೂಜೆಯನ್ನಾದರೂ ಮಾಡಿ. ಯಾಕಂದರೆ ಹಳೆಯದಾದ ಸಾವಿರ ವರ್ಷಗಳ ಹಿಂದೆ ನಿರ್ಮಿಸಿರುತ್ತಿರುವ ಅವು ದೇವಸ್ಥಾನಗಳು ಬಿದ್ದೋಗಿರ್ಬೋದು, ಆದರೆ ಆ ಶಾಸನಗಳು ಇನ್ನೊಂದ್ಸಲ ನಮಗೆ ಸಿಗೋದಿಲ್ಲ. ಹಾಗಾಗಿ ನಾನು ಈ ಕೋರಿಕೆಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಆ ದೇವಸ್ಥಾನ ಬಿದ್ದೋಗಿ ಭಾಳ ದಿನ ಆಗಿದೆ ಅನಿಸುತ್ತೆ, ಸುಮಾರು 100-150 ವರ್ಷಗಳ ಕಾಲ ಆಗಿದೆ, ಆದರೆ ಶಾಸನ ಮಾತ್ರ ಏನೂ ಆಗಿಲ್ಲ. ನಾನು ಗ್ರಾಮಸ್ಥರಲ್ಲೂ ಸಹಿತ ಮನವಿ ಮಾಡ್ತಾ ಇದ್ದೀನಿ, ಆ ಗರುಡ ಮೂರ್ತಿಯಾಗಿರುವ ಅಂದರೆ ಕೆತ್ತೆ ಇರುವಂತಹ ಒಂದು ಮೂರ್ತಿ ಒಂದು ದೇವಸ್ಥಾನದ ಈಶ್ವರ ಬಸವೇಶ್ವರ ದೇವಸ್ಥಾನದ ಬಾಡಾ ಗ್ರಾಮದ ಈಶ್ವರ ಬಸವೇಶ್ವರ ದೇವಸ್ಥಾನದ ಎದುರುಗಡೆನೆ ಇಟ್ಟಿದ್ದಾರೆ, ಒಂದು ಕಂಬಕ್ಕೆ ಇಟ್ಟಿದ್ದಾರೆ, ಅಂದರೆ ಲೈಟಿಂಗ್ ಕಂಬಕ್ಕೆ ವಾರಿಸಿ ಇಟ್ಟಿದ್ದಾರೆ. ಅದನ್ನು ಒಂದು ಸ್ಥಾನವನ್ನು ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಮೇಲೆ ಇದೊಂದೇ ಅಲ್ಲ, ಇಡೀ ನಮ್ಮ ಕರ್ನಾಟಕದಲ್ಲಿ ಇಂಥ ಮೂರ್ತಿಗಳನ್ನು ಸುಮ್ಮನೆ ಬಿಟ್ಟಿದ್ದಾರೆ, ಒಂದು ತಿಪ್ಪೆಯಲ್ಲಿ ಬಿಟ್ಟಿದ್ದಾರೆ, ಹಾಗೆ ಬಿಟ್ಟಿದ್ದಾರೆ. ಅದನ್ನು ಒಂದಷ್ಟು ಸ್ಥಾನಗಳನ್ನು ಕೊಡಿ, ಒಂದು ದೇವರ ದೇವಸ್ಥಾನದಲ್ಲಿ ಇಟ್ಟು ಅಟ್ಲೀಸ್ಟ್ ಅದಕ್ಕೆ ಒಂದು ಸ್ಥಾನವನ್ನು ಕೊಡಿ. ಯಾಕಂದರೆ ಹಳೆಯದಾದ ಸುಮಾರು 1000 ವರ್ಷಗಳ ಹಿಂದೆ ನಿರ್ಮಿಸಿರೋ, ಇವಾಗ ಆ ಕೆತ್ತನೆಗಳನ್ನು ಮಾಡೋಕ್ಕೂ ಆಗಲ್ಲ. ಇವನ್ ಆ ಕೆತ್ತನೆ ಬಿಡಿ, ಆ ಪೇಪರಲ್ಲಿ ಸಹಿತ ನಮಗೆ ಆ ಸ್ಕೆಚ್ ಮಾಡೋಕ್ಕೆ ಬರಲ್ಲ ಅಂಥ ದೇವಸ್ಥಾನಗಳು ಅಲ್ಲ, ಅಂಥ ಕೆತ್ತನೆಗಳನ್ನು ಹಳೆ ನಮ್ಮ ಆ್ಯನ್ಸಿಸ್ಟರ್ಸು ಮಾಡೋಗಿದ್ದಾರೆ. ನಿಮಗೆ ನಾನು ಇವಾಗ ಆ ವಿಡಿಯೋನ ಹಾಕ್ತೀನಿ ಮತ್ತು ಫೋಟೋಸ್ ಹಾಕ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ಸ್ಥಿತಿಯಲ್ಲಿದ್ದಾವೆ ಆ ಶಾಸನ ಮತ್ತು ಗರುಡ ಮೂರ್ತಿ. ನಿಮಗೆ ಅದು ನೋಡಿದರೆ ನಿಮಗೆ ಅನಿಸ್ಬೇಕು ಎಷ್ಟು ಬೇಜಾರಾಗುತ್ತೆ ಗೊತ್ತ. ಯಾಕಂದರೆ ಅಂಥ ದೊಡ್ಡ ಗ್ರಾಮ, ಅಷ್ಟು ಜನ ಗ್ರಾಮಸ್ಥರು ಎಲ್ಲರೂ ಇದ್ದಾರೆ, ಇಷ್ಟು ಜನ ಇದ್ದೀವಿ, ಎಲ್ಲರೂ ಇದ್ದೀವಿ, ಆದರೆ ಆ ಗರುಡ ಮೂರ್ತಿ ಮತ್ತು ನನಗೆ ಚನ್ನಕೇಶವನ ಮೂರ್ತಿ ನನಗೆ ಸಿಗಲಿಲ್ಲ ನೋಡಲಿಕ್ಕೆ, ಆದರೆ ಗರುಡ ಮೂರ್ತಿ ಮಾತ್ರ ನನಗೆ ಸಿಕ್ತು. ನೀವು ಅದನ್ನು ಅದಕ್ಕೊಂದು ಸ್ಥಾನವನ್ನು ಕೊಡಲೇಬೇಕು ಅನ್ನೋದು ನನ್ನ ಕೋರಿಕೆ.